ಮುರುಡೇಶ್ವರ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿಗೆ ಒಳಪಡುವ ಮುರುಡೇಶ್ವರಕ್ಕೆ ಎರಡು ವಿಶೇಷತೆಗಳಿವೆ. ಭಕ್ತರನ್ನ ಸೆಳೆಯುವಂತಹ ಒಂದು ವಿಶೇಷತೆ ಇದಾದ್ರೆ ಮತ್ತೊಂದು ಸುಂದರವಾಗಿ ನಿರ್ಮಿಸಲಾದಂತಹ ದೇವಸ್ಥಾನ. ಮುರುಡೇಶ್ವರ ದೇವರು ಹಾಗೂ ಸುಂದರವಾಗಿ ನಿರ್ಮಿಸಲಾದ ದೇವಸ್ಥಾನದ ಸುತ್ತಮುತ್ತಲಿನ ತಾಣಗಳನ್ನ ಕಣ್ತುಂಬಿಸಿಕೊಳ್ಬೇಕಾದ್ರೆ ಸಮಯವೇ ಸಾಲುವುದಿಲ್ಲ. ಮುರುಡೇಶ್ವರ ದೇವಾಲಯದ ಮುಂದೆ ಗೋಚರಿಸುವ ನಿಸರ್ಗದತ್ತ ವಿಶಾಲ ಸಮುದ್ರ ದೇವಾಲಯಕ್ಕೆ ಮತ್ತಷ್ಟು ವರ್ಚಸ್ಸನ್ನ ಇಮ್ಮಡಿಗೊಳಿಸಿದೆ. ಮುರುಡೇಶ್ವರ ಉತ್ತರ ಕನ್ನಡದ ಭಟ್ಕಲ್ ತಾಲೂಕಿನ ಪಟ್ಟಣವಾಗಿದ್ದು ಹಿಂದೂ ದೇವರಾದ ಪರಮೇಶ್ವರನ ಮತ್ತೊಂದು ಹೆಸರು ಕೂಡ ಇದಾಗಿದೆ. ಜಗತ್ತಿನ ಅತ್ಯಂತ ಎತ್ತರದ ಪರಮೇಶ್ವರನ ಪ್ರತಿಮೆಗೆ ಪ್ರಖ್ಯಾತವಾಗಿರುವ ಈ ಪಟ್ಟಣವು ಅರಬ್ಬಿ ಸಮುದ್ರದ ತೀರದ ಮೇಲಿದ್ದು ಮುರುಡೇಶ್ವರ ದೇವಾಲಯಕ್ಕೆ ಕೂಡ ಇದು ಹೆಸರಾಗಿದೆ. ಮಂಗಳೂರು ಮುಂಬೈ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ನಿಲ್ದಾಣವನ್ನ ಮುರುಡೇಶ್ವರ ಹೊಂದಿದೆ. ಮುರುಡೇಶ್ವರವು ಆತ್ಮಲಿಂಗದ ಒಂದು ತುಣುಕು ಎಂಬ ಪ್ರತೀತಿ ಕೂಡ ಇದೆ. ರಾವಣ ತನ್ನ ತಪಸ್ಸಿನಿಂದ ಶಿವನನ್ನ ಒಲಿಸಿ ಆತ್ಮಲಿಂಗವನ್ನ ಪಡೆದುಕೊಂಡಾಗ ಗಣೇಶ ಒಂದು ವಟುವಿನ ವೇಷವನ್ನ ಧರಿಸಿಕೊಂಡು ಬಂದು ಆತ್ಮಲಿಂಗವನ್ನ ಭುವಿಗಿಟ್ಟು ಬಿಡುತ್ತಾನೆ. ಆಗ ಭೂಮಿಗೆ ಅಂಟಿ ಹೋಗುವ ಆತ್ಮಲಿಂಗವನ್ನ ರಾವಣ ಕಿತ್ತು ಕಿತ್ತು ಐದು ತುಂಡುಗಳನ್ನ ಮಾಡಿ ಎಸೆಯುತ್ತಾನೆ. ಈ ಐದು ತುಂಡುಗಳಲ್ಲಿ ಈ ಮುರುಡೇಶ್ವರ ಲಿಂಗವು ಒಂದು ಎನ್ನುವ ನಂಬಿಕೆ ಈಗಲೂ ಇದೆ. ಹೀಗಾಗಿ ಮುರುಡೇಶ್ವರ ಶಿವಾಲಯ ಪ್ರಾಚೀನ ಕಾಲದಿಂದಲೂ ಪೌರಾಣಿಕವಾಗಿ ಪ್ರಸಿದ್ಧಿಯಾಗಿತ್ತು. ಮುರುಡೇಶ್ವರದಲ್ಲಿ ಶಿವನ ಲಿಂಗ ಇದ್ದು ಜೊತೆಗೆ ಏಷ್ಯಾದಲ್ಲಿ ಎರಡನೆಯ ಎತ್ತರದ ಶಿವನ ಪ್ರತಿಮೆ ಇದೆ ಮತ್ತು ಜಗತ್ತಿನಲ್ಲಿಯೇ ಅತಿ ಎತ್ತರವಾದ ರಾಜಗೋಪುರ ಕೂಡ ಇದೆ. ಸದ್ಯದಲ್ಲಿ ಇಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾ ಪ್ರತಿಮೆಯ ರಾಮ ಮಂದಿರವನ್ನು ಮತ್ತು ಶನಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಆರ್ ಎನ್ ಶೆಟ್ಟಿಯವರ ನೇತೃತ್ವದಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯದ ವರ್ಣನೆ ಮಾಡಲು ಪದಗಳೇ ಸಾಲೋದಿಲ್ಲ. ಶಿವನ ಮೂರ್ತಿ, ರಾಜಗೋಪುರ, ಭಗೀರಥ, ಶಿವ, ಗಂಗಾದೇವಿಯರ ವಿಗ್ರಹ, ಸಮುದ್ರದ ನಡುವೆ ರೆಸಾರ್ಟ್, ಹೋಟೆಲ್ ಸೌಲಭ್ಯಗಳು ಹಾಗೂ ಪರಮೇಶ್ವರನ ದೇವಾಲಯವನ್ನು ಹೊಂದಿರುವಂತಹ ಈ ಪಟ್ಟಣವು ಯಾವುದೇ ಜನರನ್ನ ಈ ಪಟ್ಟಣವು ಮನಮೋಹಕವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಊರನ್ನ ಪ್ರವೇಶಿಸುವಾಗ ಮಹಾದ್ವಾರವು ಕಲಾತ್ಮಕವಾಗಿದ್ದು ದೇವಾಲಯದ ಬಳಿ ಸಾರಿದಂತೆ ಎರಡು ಆನೆಗಳು ಪ್ರವಾಸಿಗರ ಮನವನ್ನ ಸೆಳೆಯುತ್ತವೆ. ಇಲ್ಲಿನ ಸಮುದ್ರದಲ್ಲಿ ಜಲಕ್ರೀಡೆ ಆಡುವುದೇ ಒಂದು ಅನನ್ಯ ಅನುಭವ. ದೇವಾಲಯದ ಕಡಲ ತೀರದಲ್ಲಿ ನಿಂತು ವೀಕ್ಷಣೆ ಮಾಡಿದರೆ ನಮಗೆ ಶಿವ, ರಾಜಗೋಪುರ ಮತ್ತು ಮುರುಡೇಶ್ವರ ಮಂದಿರ ಇತ್ಯಾದಿಗಳು ಕಡಲ ಜೊತೆಯಲ್ಲಿ ಕಣ್ಣಿಗೆ ರಂಜಿಸುತ್ತವೆ. ಇನ್ನು ಗೋಕರ್ಣದ ಆತ್ಮಲಿಂಗ ಸ್ಥಾಪನೆಯಾದಾಗಲೇ ರಾವಣನಿಂದಲೇ ಇನ್ನೂ ನಾಲ್ಕು ಲಿಂಗಗಳು ಈ ಜಿಲ್ಲೆಯಲ್ಲಿ ಸ್ಥಾಪಿಸಲ್ಪಟ್ಟವು ಎನ್ನುವುದು ಪುರಾಣದ ಕಥೆಯಾಗಿದೆ. ಇನ್ನಿತರ ನಾಲ್ಕು ಕ್ಷೇತ್ರಗಳೆಂದರೆ ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ. ಮನಮೋಹಕವಾದ ಕಣ್ಮನ ತಣಿಸುವ ಸೂರ್ಯಾಸ್ತದ ಸೌಂದರ್ಯವನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯ. ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನ ಹೇಳುತ್ತಿರುವ ಬೃಹತ್ ಶಿಲ್ಪ ಇಲ್ಲಿದೆ. 2008 ದ್ರಾವಿಡ ಶೈಲಿಯಲ್ಲಿ ಒಂದು ಗೋಪುರವನ್ನ ಕಟ್ಟಿದ್ದಾರೆ. ಇಲ್ಲಿ ಗೋಪುರದ ಎತ್ತರ 249. ಈ ಗೋಪುರ ಮುರುಡೇಶ್ವರ ದೇವಾಲಯದ ಬದಿಯಲ್ಲಿಯೇ ಇದೆ. ಇದು 20 ಅಂತಸ್ತು ಹೊಂದಿದ್ದು ಮೇಲಕ್ಕೆ ಹೋಗಲು ಲಿಫ್ಟ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. 18ನೇ ಮಹಡಿಯ ಕಿಟಕಿಯಲ್ಲಿ ನಿಂತು ಸೂರ್ಯಾಸ್ತ ಹಾಗೂ ಹೊರಗಿನ ನೈಸರ್ಗಿಕ ಸೌಂದರ್ಯವನ್ನ ನೋಡಲು ತುಂಬಾ ರಮಣೀಯವಾಗಿರುತ್ತದೆ. ಕೇವಲ ಪುಣ್ಯಕ್ಷೇತ್ರ ಮಾತ್ರವಾಗಿರದೆ ಮುರುಡೇಶ್ವರನನ್ನ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದ್ದು ಶ್ರೀ ಆರ್ ಎನ್ ಶೆಟ್ಟಿಯವರು. ದೇವಾಲಯದ ಸುತ್ತಮುತ್ತ ಸುಂದರ ಉದ್ಯಾನವನ ಮತ್ತು ಹಲವು ರಾಮಾಯಣ ಮಹಾಭಾರತ ಪುರಾಣ ಪ್ರಸಿದ್ಧ ಕಥೆಗಳನ್ನ ಹೇಳುವಂತಹ ಪ್ರತಿಮೆಗಳನ್ನ ರಚಿಸಲಾಗಿದೆ. ಭಕ್ತರ ಈಡೇರಿಕೆಯನ್ನು ಪೂರೈಸುತ್ತಾ ಬಂದಿರುವ ಶಿವನ ಆತ್ಮಲಿಂಗವನ್ನ ಹೊಂದಿರುವಂತಹ ಈ ಮುರುಡೇಶ್ವರದ ಮಹಿಮೆ ಹೇಳುತ್ತಿರದು. ಈ ಪ್ರಸಿದ್ಧ ದೇವಾಲಯಕ್ಕೆ ಒಮ್ಮೆ ತಾವು ಸಹ ಭೇಟಿ ನೀಡಿ ನಿಮ್ಮ ಮನವನ್ನ ತಣಿಸಿಕೊಳ್ಳಿ. ದೇವಾಲಯದ ಸುತ್ತಮುತ್ತಲಿನ ಈ ಎಲ್ಲಾ ಕಲಾಕೃತಿಗಳು ಉದ್ಯಾನವನವನ್ನೆಲ್ಲ ವೀಕ್ಷಿಸಿದ ನಂತರ ನಾವೆಲ್ಲ ಸಮುದ್ರದ ದಂಡೆಗೆ ಹೋಗಬಹುದು. ಆಗ ಸಂಜೆ 5:30 ಆಗಿತ್ತು ಅಂದ್ರೆ ಸಮುದ್ರದ ತೀರ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ. ಅಲ್ಲಿಯೇ ಚುರುಮುರಿ ಮಂಡಕ್ಕಿ ಖರೀದಿಸಿ ಸಮುದ್ರ ದಂಡೆಗೆ ಹೋಗಿ ನಿಂತು ಆ ಸೂರ್ಯ ಅಸ್ತದ ಖುಷಿ ರಮ್ಯ ರಮಣೀಯ ದೃಶ್ಯ ಕಣ್ತುಂಬಿಸಿಕೊಳ್ಬಹುದು. ಉಕ್ಕಿ ಬರುತ್ತಿರುವ ತೆರೆಗಳು ಹತ್ತಿರ ಹೋಗಿ ನಿಂತರೆ ಸಾಕು, ನಿಮ್ಮ ಪಾದವನ್ನು ಸ್ಪರ್ಶಿಸಿ ಮುತ್ತಿಕ್ಕುತ್ತವೆ. ನಾವು ನಿಂತ ಜಾಗವನ್ನೇ ತೊಳೆದುಕೊಂಡು ಹೋಗುತ್ತಿದ್ದ ಸಮುದ್ರದ ಅಲೆಗಳು. ವಾ, ನಿಜವಾಗಿಯೂ ಮುರುಡೇಶ್ವರ ಪ್ರವಾಸ ಒಂದು ಸುಂದರ ಸುಮಧುರ ಅನುಭವವನ್ನ ನೀಡುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.